ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಮಧುರಾ ಬಡಗೇರ್. ಸಂಘರ್ಷ ಸುದ್ದಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ್ ತಾಲೂಕಿನ ಸಾತ್ನಾಳೆ ಗ್ರಾಮದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನಾ ಕೋಶ ಧಾರವಾಡ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಳೆಯಾಳ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕಾ ಪಂಚಾಯತ್ ಹಳೆಯಾಳ್ ಗ್ರಾಮ ಪಂಚಾಯತ್ ಅರಳವಾಡ ಸಾತ್ನಾಳೆ ಗ್ರಾಮ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಉದ್ಘಾಟನೆಯನ್ನು ದತ್ತು ಗ್ರಾಮ ಸಾತ್ನಾಳಿ ನೆರವೇರಿಸಲಾಯಿತು. ಶಿಬಿರದ ಉದ್ಘಾಟನೆಯನ್ನು ಗ್ರಾಮದ ಹಿರಿಯರು ಮತ್ತು ಮುಖಂಡರುಗಳ ಸಮ್ಮುಖದಲ್ಲಿ ಅರಳವಾಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಂತೋಷ್ ಗೌರಿ ಇವರು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ಅರಳವಾಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶಿವಾಜಿ ಮಡುವಾಳ್ ಮಾತನಾಡುತ್ತಾ ಪಂಚಾಯಿತಿಯಲ್ಲಿ ಲಭ್ಯವಿರುವ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುತ್ತಾ ಗ್ರಾಮಸ್ಥರಿಗೆ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಅತಿಥಿಗಳಾಗಿ ದೇಮಾನಿ ಹಟ್ಟಿಕರ್, ಮಂಜುನಾಥ್ ಪಾಟೀಲ್, ಅರಳವಾಡ ಪಂಚಾಯಿತಿಯ ಸರ್ವ ಸದಸ್ಯರು, ಗ್ರಾಮದ ಹಿರಿಯರು, ಯುವಕರು, ಸರ್ಕಾರಿ ಹಿರಿಯ ಪ್ರೌಢಶಾಲೆ ಸಾತ್ನಳ್ಳಿ ಮುಖ್ಯೋಪಾಧ್ಯಾಯರಾದ ಗುಡ್ಡಪ್ಪ ದೊಡ್ಮನಿ ಮತ್ತು ದೈಹಿಕ ಶಿಕ್ಷಕರಾದ ಮಹದೇವಪ್ಪ ಬೈರವಾಡಿಗೆ ಹಾಗೂ ಇಂಗ್ಲಿಷ್ ಶಿಕ್ಷಕರು ಶ್ರೀ ಸೈಲ್ ಹುಳ್ಳೆನ್ನವರು ಉಪಸ್ಥಿತರಿದ್ದರು. ಎನ್ಎಸ್ಎಸ್ ಸ್ವಯಂ ಸೇವಕಿ ನಿರ್ಮಲಾ ಜುವಕರ್ ಸ್ವಾಗತಿಸಿದರು. ಶಿಬಿರಾಧಿಕಾರಿಗಳಾದ ಲಕ್ಷ್ಮಣ್ ಕಾಳೆಯವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎಂಆರ್ ರೇಖಾ ಅವರು ಭಾಗವಹಿಸಿದ್ದರು. ಪ್ರೊಫೆಸರ್ ಪರಮಾನಂದಾಸರು ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ಎನ್ಎಸ್ಎಸ್ ಶಿಬಿರಾರ್ಥಿ ಸುಪ್ರಿಯಾ ಪಾಟೀಲ್ ವಂದಿಸಿದರು. ಸಹ ಶಿಬಿರಾರ್ಥಿಗಳಾದ ಡಾಕ್ಟರ್ ಧನರಾಜ್ ಕೆಂದೂರ್ ಮತ್ತು ಪ್ರೊಫೆಸರ್ ವಿನಾಯಕ್ ಸನ್ಬಡ್ತಿ, ಪ್ರೊಫೆಸರ್ ಸಜಿತ್ ಕುಮಾರ್ ಪೂಜಾರ್, ಶಿಬಿರದ ನಾಯಕಿ ಕುಮಾರಿ ರಮಾದೇವಿ ವಡ್ಡಿನ್ ಮತ್ತು ನಾಯಕ ಚೇತನ್ ಬಡಗೇರ್ ಹಾಗೂ ಸಾತ್ನಳ್ಳಿ ಗ್ರಾಮದ ಹಿರಿಯರು ಎನ್ಎಸ್ಎಸ್ ಧ್ವಜಾರೋಹಣ ನೆರವೇರಿಸಿ ಶಿಬಿರಕ್ಕೆ ಶುಭ ಹಾರೈಸಿದರು.